हाय हेलो फ्रेंड्स, वेलकम बैक टू माय चैनल उषा फैमिली कन्नड व्लॉग्स। फ्रेंड्स, इवत नानु होम टूर माडोण अंदुकोंडिद्दीनि। तुंबा दिनदिंद तुंबा रिक्वेस्ट बंदित्तु होम टूर माडि अंत। ननगे टाइम सिक्किलिल्ल माडोदक्के, मत्ते वीडियोस कूड तुंबा लेट माड्ता इद्दीनि। 10 डेस आयितु आग्ले वीडियो माडि। नम्म मने स्वल्प पेंटिंग केस एल्ल नडेयता इत्तु, मत्ते ब्रदर्दु म्यारेज इदे। नानु आलरेडि लास्ट टाइम वीडियोदल्ले नानु हेळिद्दे स्वल्प बिजी इदीनि अंत अंदुबिट्टु। यार वीडियोस कूड जास्ति नोडक्के आगता इल्ल ननगे, बेजार माड्कोबेडि। ना मे 1 एल्ल कंटिन्यू आगि एल्ल अदु नोड्तीनि। इवत्तु होम टूर माड्ता इदीनि नम्म मने। नावु नम्म मने अष्टु दोड्डदल्ल, नम्म मने चिक्कदे। याव रीति ननगे अनुकूल तक्कंगे नानु याव रीति इट्कोंडिदीनि अन्नोदन्न निम्म जोते नानु शेर माड्तीनि। मेन डोर नान ओपन मातीन। ननगे इत मने कट्टबेकु मुंदक्के, ई सैड इदे ಇವ ಅರ್ಧ ಮಾತ್ರ ಕಟ್ಟಿದ್ದೀನಿ। ಸೊ ನನಗೆ ಏನಂತ ತರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ। ಮೊದಲಿನಾಗಿ ನಾನು ಕಿಚನ್ ಕರ್ಕೊಂಡು ಹೋಗ್ತೀನಿ। ಈಗ ನನಗೆ ಕಿಚನ್ ಅಲ್ಲಿ ನನಗೆ ಅಡ್ಜಸ್ಟ್ ಆಗೋ ತರ ನನಗೆ ಯಾವ ರೀತಿ ಬೇಕೋ ಅಷ್ಟೇ ಸಾಮಾನು ಇಟ್ಕೊಂಡಿದ್ದೀನಿ। ಮತ್ತೆ ಮಂತ್ಲಿ ಮತ್ತೆ ಯಾವುದಾದ್ರು ಹಬ್ಬಕ್ಕೂ ನನಗೆ ತೊಳೆಯೋದಕ್ಕೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ನನಗೆ ಎಷ್ಟು ಯೂಸ್ ಇದೆಯೋ ಅಷ್ಟೇ ಮಾತ್ರ ಇಟ್ಕೊಂಡಿದ್ದೀನಿ। ನಾನು ಬಾಕಿದ್ದು ನಾನು ನಮ್ಮ ರೂಮಲ್ಲಿ ಅಲ್ಲ ಮೇಲೆ ಇಟ್ಟಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ। ಫಸ್ಟ್ನೇದಾಗಿ ನನಗೆ ಯಾವ ರೀತಿ ಅನುಕೂಲಕ್ಕೆ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ನಾನು ಶೇರ್ ಮಾಡ್ತೀನಿ ಬನ್ನಿ। ನೋಡಿ, ಈ ಸ್ಟ್ಯಾಂಡಲ್ಲಿರೋದೆಲ್ಲ ನಾನು ಡೈಲಿ ಯೂಸ್ಗಿಟ್ಟಿದ್ದೀನಿ। ನಾನು ಇಷ್ಟು ಸಾಮಾನು ಡೈಲಿ ಯೂಸ್ ಮಾಡ್ತೀನಿ। ಈ ಸ್ಟ್ಯಾಂಡಲ್ಲಿರೋದೆಲ್ಲ ನನಗೆ ಟಿಫನ್ ಬಾಕ್ಸ್ ಇರ್ಬೋದು ಮತ್ತು ತಟ್ಟೆ ಇರ್ಬೋದು, ಇಷ್ಟು ನಾನು ಕರೆಕ್ಟಾಗಿ ಒಂದು ಡೈಲಿ ನನಗೆ ಇಷ್ಟು ಸಾಮಾನು ಯೂಸಸ್ಗಿರುತ್ತೆ। ಇಲ್ಲಿ ನಾನು ಮಾಮೂಲಿ ಬೇಳೆ ಮತ್ತು ಆಯಿಲು ಎಲ್ಲ ಇಟ್ಕೊಂಡಿದ್ದೀನಿ। ಸ್ವಲ್ಪ ಇನ್ನೂ ಜಾಸ್ತಿ ಡಬ್ಬ ಇದೆ, ನಾನು ಇವಾಗ ರೇಷನ್ ತಂದಿಲ್ಲ, ಅದಕ್ಕೋಸ್ಕರ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ನನಗೆ ಸದ್ಯಕ್ಕೆ ಇಷ್ಟಿದೆ, ಇಲ್ಲಾಂದರೆ ಇದೆಲ್ಲ ಫುಲ್ ಆಗಿ ಹೋಗಿರೋದು। ನಾನಿಲ್ಲಿ ಕಾಳು ಮತ್ತು ಸಾಲ್ಟು ಚಿಕ್ಕ ಚಿಕ್ಕ ಐಟಮ್ ಏನಿದೆ ಅದನ್ನು ನಾನು ಈ ಸ್ಟೆಪ್ಪಲ್ಲಿ ಇಟ್ಕೊತೀನಿ। ಮೇಲೆ ಸ್ಟೆಪ್ಪಲ್ಲಿ ಜಾಸ್ತಿ ಕಾಳೆಲ್ಲ ಇರುತ್ತಲ್ಲ ಅಲ್ಲಿ ನಾನು ಸ್ಟೋರ್ ಡಬ್ಬಕ್ಕೆ ಹಾಕಿ ಮಾಡ್ತೀನಿ। ಇಲ್ಲಿ ನಾನು ಕುಡಿಯೋದಕ್ಕೆ ನೀರನ್ನು ಇಟ್ಕೊತೀನಿ, ನಾವು ಯಾವಾಗಲೂ ಬೋರ್ ನೀರು ಕುಡಿತೀವಿ। ಅಲ್ಲಿ ನಾನು ಸಿಲಿಂಡರ್ ಹತ್ರ ಒಂದು ಮಿಕ್ಸಿ ಮತ್ತು ನಾನು ಮಾಮೂಲಿ ಮುದ್ದಿಕೋಲು ಅರ್ಶಿನ ಕೋಲು ಮತ್ತು ಅರ್ಶಿನ ಕಲ್ಲು ಇಟ್ಟಿದ್ದೀನಿ। ಸೊ ಏನು ಇಟ್ಟಿಲ್ಲ ಅಲ್ಲಿ, ಹಾಗೇ ಅಲ್ಲಿ ಮಾಮೂಲಿ ನಾನು ಪಾತ್ರೆ ಸಾಮಾನು ತೊಳೆದಿಟ್ಟಿದ್ದೀನಿ। ಇನ್ನೇನು ಅಲ್ಲೇ ಇರುತ್ತೆ, ಅದು ಸಂಜೆ ಟೈಮ್ಗೆ ಯೂಸ್ ಆಗುತ್ತೆ ಅಂತ ಜೋಡಿಸಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ಮಾಮೂಲಿಲಿ। ಇಲ್ಲಿ ನಾನು ನನಗೆ ಟೈಮ್ ಸಿಗಲ್ಲ ಅಂದ್ಬಿಟ್ಟು ನೋಡಿ ಈ ಥರ ಪ್ಲಾಸ್ಟಿಕ್ ಡಬ್ಬಲ್ಲಿ ನಾನು ಎಲ್ಲ ಸ್ಪೂನ್ಸು ಮತ್ತು ಚಾಕುಗಳೆಲ್ಲ ನಾನು ಈ ಥರ ಕೈ ಸಿಗೋ ಥರ ಇಟ್ಕೊಂಡಿದ್ದೀನಿ। ನಾನು ಯಾವಾಗಲೂ ಸ್ಟ್ಯಾಂಡ್ಗೆ ಹಾಕಿದ್ರೆ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ, ಅದಕ್ಕೆ ನನಗೆ ನೋಡಿ ಮೊನ್ನೆ ತಾನೇ ತಂದೆ ಈ ಡಬ್ಬ, ತುಂಬ ಇಷ್ಟ ಆಯಿತು। 60 ರುಪೀಸ್ ಅಷ್ಟೇ ಇದು ಎಲ್ಲ, ನಾನು ಪ್ರತಿಯೊಂದನ್ನು ಇದರಲ್ಲಿ ಸ್ಪೂನ್ಸು ಚಾಕುಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊತೀನಿ। ನೋಡಿ ಇಲ್ಲಿ ನಾನು ಎಮರ್ಜೆನ್ಸಿಗೆ ನನಗೆ ಯಾರಾದರೂ ನೆಂಟರು ಏನಾದರೂ ಬಂದರೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಸಾಮಾನು ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಅದ್ರ ತುಂಬ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು। ಇನ್ನು ನಾವು ಕಬೋರ್ಡ್ಸ್ ಎಲ್ಲ ಮಾಡಿಸಿಲ್ಲ, ಸೊ ಮಾಡಿಸೋ ಗಂಟ ಹೀಗೆ ಇರುತ್ತೆ। ಈಗ ಕಿಚನ್ ನೋಡ್ಕೊಂಬಂದ್ರಲ್ವ, ಕಿಚನ್ ಆದಮೇಲೆ ಇಲ್ಲಿ ಅತ್ತೆ ರೂಮ್ ಇದೆ, ಹಾಂ ಬನ್ನಿ ಆಗಿ ಅತ್ತೆ ರೂಮಲ್ಲಿ ಅವರಿಬ್ಬರೇ ಇರ್ತಾರೆ ಯಾವಾಗಲೂ। ಸ್ವಲ್ಪ ನಾವು ಅಕ್ಕಿ ರಾಗಿ ಎಲ್ಲ ನಾವು ಇದು ಅತ್ತೆ ರೂಮಲ್ಲೇ ಇಕ್ಕೋದು,
ಮತ್ತೆ ಪ್ಲಾಸ್ಟಿಕ್ ಸಾಮಾನು ಬಕೆಟ್ಸ್ ಮತ್ತೆ ಬಿಂದಿ ಏನಾದ್ರು ಇದೆ ಇಲ್ಲಿ ಇಲ್ಲಿ ಇಟ್ಟಿದೀವಿ ಅತ್ತು ಹಾಗೆ ಇಲ್ಲಿ ಡೋರ್ ಹಾಕಿದೀವಿ ಯಾಕಂದ್ರೆ ಕಿಚನ್ ಅಲ್ಲಿ ರೂಮ್ ಮಾಡಿರೋದ್ರಿಂದ ಒಂದು ಡೋರ್ ಅಲ್ಲಿ ಇತ್ತು ಮನೆ ಕಟ್ಟುವಾಗ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀವಿ ಆಗ ಗೊತ್ತಿಲ್ಲದೆ ಸಡನ್ ಆಗಿ ಮನೆ ಕಟ್ಟಿರೋದ್ರಿಂದ ನಮಗೆ ಅಷ್ಟೊಂದು ಪ್ಲಾನ್ ಏನು ಸರಿಯಾಗಿ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಈ ಡೋರ್ ಎಲ್ಲ ಮುಂದಕ್ಕೆ ಮನೆ ಕಟ್ಟುವಾಗ ಚೇಂಜಸ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀವಿ ಕಿಚನ್ ಅಲ್ಲಿ ಹಾಗೆ ಬರ್ತಾ ಹಾಲ್ ಅಲ್ಲಿ ಹಾಲ್ ಅಲ್ಲಿ ನಾನು ಫ್ರಿಜ್ ಇಟ್ಕೊಂಡಿದ್ದೀನಿ ಹಾಗೆ ಈಗ ಇಲ್ಲಿ ಹಾಲಲ್ಲಿ ಮಾಮೂಲಿ ಟಿವಿ ನಿಟ್ಟಿದ್ದೀವಿ ಟಿವಿ ಅಂದರೆ ನಾನು ಈ ಒಂದು ಗಿಡನ ಹಾಕಿದ್ದೀನಿ ಬಾಟಲಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ನೋಡ್ತಾ ಇರ್ಬೋದು ಇಷ್ಟು ಬೆಳೆದಿದೆ ಹಾಗೆ ಒಂದು ಪುಟ್ಟ ಗಣೇಶನ ಇಟ್ಟಿದ್ದೀನಿ ಇಲ್ಲಿ ಅದಕ್ಕೆ ಸ್ವಲ್ಪ ಫ್ಲವರ್ ಎಲ್ಲ ಹಾಕಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಇದು ಡೈಲಿ ಉಪ್ಪನ್ನು ಚೇಂಜ್ ಮಾಡೋದು ಅಂದರೆ ದೃಷ್ಟಿ ಏನಾದರೂ ಆದರೆ ನಮ್ಮ ಇದು ಡೈಲಿ ಉಪ್ಪು ಚೇಂಜ್ ಮಾಡೋದು ಉಪ್ಪು ಹಾಕಿ ಸೊ ಇದನ್ನು ಇಲ್ಲಿಡ್ತಾ ಇದ್ದೀನಿ ಮತ್ತು ಇಲ್ಲಿನ ಒಂದು ಟೆಲಿಫೋನ್ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಫಿಶ್ ಟ್ಯಾಂಕ್ ಇಟ್ಟಿದ್ದೀನಿ ಹಾಸ್ಪಿಟಲ್ಗೆಲ್ಲ ಅಷ್ಟೇ ಇನ್ನೇನೂ ಇಲ್ಲ ಹಾಗೆ ದೇವ್ರ ಮನೆ ಮೇಲೆ ಅಲ್ಲೇನು ನಾನು ಏನು ಇಟ್ಟಿಲ್ಲ ಒಂದು ಫಿಶ್ ಟ್ಯಾಂಕ್ ಹಳೇದಿಟ್ಟಿದ್ದೀನಿ ಈ ಫ್ಯಾನ್ ಬಂದು ನಮ್ಮ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ಫ್ಯಾನ್ ಇದು ಹಾಗೆ 7 ಇಯರ್ ಆಯಿತು ನಮ್ಮ ಮನೆಯವರ ಫೇವ್ರೆಟ್ ಫ್ಯಾನ್ ಇದು ಸೊ ಈ ಪೇಂಟಿಂಗು ನಮ್ಮ ಹಸ್ಬೆಂಡ್ಗೆ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಇಲ್ಲಿ ನಾವು ಮುಂದೆ ಗಣೇಶನ ಇಡ್ಬೇಕು ಅಂದ್ಕೊಂಡಿದ್ದೀವಿ ಇನ್ನೂ ಅಲ್ಲಿ ಹಾಕಲಿಲ್ಲ ತಂದಿಟ್ಟಿದ್ದೀನಿ ಇನ್ನೂ ಸೊ ನಾನು ಅಮ್ಮನ ಮನೆಗೆ ಹೋಗೋದ್ರಿಂದ ನನ್ನ ಇನ್ನೂ ಹಾಕಿಲ್ಲ ಹಾಗೆ ಇಟ್ಟಿದ್ದೀವಿ ಗಣೇಶ ಆ ಗಣೇಶ ಇಲ್ಲಿದೆ ಇಲ್ಲಿಟ್ಟಿದ್ದೀನಿ ಈ ಗಣೇಶನ ಇಲ್ಲಿಡ್ಬೇಕು ಅಂದ್ಕೊಂಡಿದ್ದೀವಿ ಈ ಥರ ಇಲ್ಲಿ ಹಾಕ್ಬೇಕಂತ ಡಿಸೈನ್ ಮಾಡಿದ್ದೀವಿ ಸೊ ಇನ್ನು ಹಾಕಲಿಲ್ಲ ಹಾಕಿಲ್ಲ ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದೆ ಸೊ ಅದಕ್ಕೋಸ್ಕರ ನಾನು ಇಟ್ಟಿದ್ದೀನಿ ನಮಗೆ ಜಾಗನ ಅಲ್ಲಿ ವಾಷಿಂಗ್ ಮಿಷಿನ್ ಅಂತ ಜಾಗ ಮಾಡಿದ್ವಿ ಸೊ ನಮಗೆ ಜಾಗ ಅಲ್ಲಿ ಸಾಕಾಗಿಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಹಾಲಲ್ಲಿ ಇಟ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ನ ಮುಂದೆ ನೋಡಬೇಕು ಮನೆ ಕಟ್ಟಬೇಕಾದ್ರೆ ಅದಕ್ಕೊಂದು ಪ್ಲೇಸ್ ಮಾಡಬೇಕು ಮತ್ತು ಇಲ್ಲಿ ಹಾಲಲ್ಲಿ ಬರೋದಾದ್ರೆ ನಾನು ಒಂದು ಗರಿಯ ಹಾಕಿದ್ದೀನಿ ಮತ್ತು ನನ್ನ ಮಗಳದೊಂದು ಫೋಟೋ ಹಾಕಿದ್ದೀನಿ ಅದಕ್ಕೊಂದು ಪೇಂಟಿಂಗ್ ಮಾಡಿಸಿದ್ದೀವಿ ಅಷ್ಟೇ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಆ ಕಡೆ ಒಂದು ನಾವು ಗಣೇಶ ಮೂರ್ತಿ ಹಾಕಿದ್ದೀವಿ ಹಾಗೆ ದೇವ್ರ ಮನೆ ಬನ್ನಿ ದೇವ್ರ ಮನೆ ನಾನು ಅಮ್ಮನ ಮನೆಗೆ ಹೋಗ್ಬೇಕಂತ ಹೂವು ಏನು ಇಡಲಿಲ್ಲ ಯಾಕಂದರೆ 15 ಡೇಸ್ ಆಗುತ್ತೆ ಬರೋದು ಸೊ ಹೂವು ಎಲ್ಲ ಹಂಗೆ ಒಣಗೋಗುತ್ತೆ ಅಂದ್ಬಿಟ್ಟು ನಾನು ಇನ್ನು ಆ ದೇವ್ರ ಮನೆಗೆ ನಾನು ಹೂವು ಏನು ಇವತ್ತು ಇರಲಿಲ್ಲ ಹಾಗೆ ದೀಪ ಅನಿಸಿದೆ 15 ದಿವಸ ಆಗುತ್ತಲ್ಲ ಅಮ್ಮನ ಮನೆಗೆ ಹೋದರೆ ಅದಕ್ಕೋಸ್ಕರ ಹಾಗೇ ಇರುತ್ತೆ ಅಂದ್ಬಿಟ್ಟು ನಾನು ಹೂವು ಮುಗಿಸಿಲ್ಲ ನೆಕ್ಸ್ಟ್ ನಾನು ಈ ಪೇಂಟಿಂಗ್ ಅನ್ನೋದು ನಾನೇ ಮಾಡಿದ್ದು ಈ ಪೇಂಟಿಂಗ್ ಎಲ್ಲ ರೆಡ್ ಕಲರ್ ಪೇಂಟ್ ಎಲ್ಲ ನಾನೇ ಮಾಡಿದ್ದು ಲೈಟಿಂಗ್ಸ್ ಅಂದರೆ ನಂಗೆ ತುಂಬ ಇಷ್ಟ ಯಾವಾಗಲೂ ನನಗೆ ಲೈಟಿಂಗ್ಸ್ ಅನ್ನೋದು ಇದ್ದೇ ಇರಬೇಕು ಅದಕ್ಕೋಸ್ಕರ ನಾನು ಯಾವಾಗಲೂ ಲೈಟ್ ಹೊತ್ತು ಅದು ಎವ್ರಿ ಟೈಮ್ ನನಗೆ ಈ ಥರ ಆನಲ್ಲೇ ಇರಬೇಕು ದೇವ್ರ ಮನೆಯಲ್ಲಿ ಚೇಂಜಸ್ ಲಾಸ್ಟ್ ಟೈಮು ಫ್ಲವರ್ ತಂದಿದೆ ಸೊ ಈ ಸರಿ ಚೇಂಜಸ್ ಮಾಡಿದೆ ಈ ಥರ ತಂದಾಕಿದ್ದೀನಿ ರೂಮ್ ಕರ್ಕೊಂಡು ಹೋಗ್ತೀನಿ ಹೋಗಿದೆ ನಾನು ಸ್ಕ್ರೀನ್ ಹೊಸ ತರಬೇಕು ಪೇಂಟಿಂಗ್ ಮಾಡಿಸಿದ್ದೀನಿ ನಾನೇ ಅದಕ್ಕೋಸ್ಕರ ನೆಕ್ಸ್ಟು ನಮ್ಮ ರೂಮ್ ಸ್ವಲ್ಪ ವಾಶ್ರೂಮ್ ಬಚ್ಚಲ ಮನೆ ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ ಇಲ್ಲಿ ನಾನು ಅಲ್ಲಿ ಸಾಮಾನೆಲ್ಲ ಸ್ಟೋರ್ ಮಾಡಿದ್ದು ನಿಮ್ಗೆ ಗೊತ್ತೇ ಇರ್ಬೋದು ನಾನು ಸೊ ವೀಡಿಯೋ ಮಾಡಿದ್ದೆ ಮಿಸ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ ತುಂಬ ಸಾಮಾನು ಇದೆ ಅದು ತೊಳೆಯೋಕ್ಕೆ 3 ಡೇಸ್ ಬೇಕಾಗುತ್ತೆ ಇಲ್ಲಿ ಸ್ಕ್ರೀನ್ ಹಾಕೋ ಅಲ್ಲಿ ಸ್ಕ್ರೀನ್ ಹಾಕ್ಬೇಕಂತ ಪ್ಲ್ಯಾನಿಂಗ್ ಇದೆ ಇನ್ನು ಅದೇ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದಾರೆ ಅದಕ್ಕೋಸ್ಕರ ನಾನು ಇನ್ನೂ ಸ್ಕ್ರೀನ್ ಹಾಕಿಲ್ಲ ಅದನ್ನು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಧೂಳು ತುಂಬುತ್ತೆ ನಾವೆಷ್ಟೇ ಡೋರು ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಧೂಳು ಅನ್ನೋದು ಜಾಸ್ತಿನೇ ಬರುತ್ತೆ ರೋಡ್ ಪಕ್ಕನೇ ಇರೋದೆ ನಮ್ಮ ಕಿಟಕಿಯವ್ರಿಗೋಸ್ಕರ ಅಲ್ಲಿ ಕವರ್ ಮಾಡಿದಾಯಿತು ಮತ್ತು ಇಲ್ಲೊಂದು ಗಡಿಯಾರ ಹಾಕ್ಕೊಂಡಿದ್ದೀನಿ ಅಷ್ಟೇ ನಮ್ಮ ರೂಮಲ್ಲಿ ಹಂಗೆ ಯಾವಾಗಲೂ ಎದ್ದಿದ ತಕ್ಷಣ ನನಗೆ ಟೈಮಿಂಗ್ಸ್ ಗೊತ್ತಾಗಬೇಕು ಇಲ್ಲೇ ಮಲಗೋದು ನಾನು ಅದಕ್ಕೋಸ್ಕರ
ಎದ್ದಿದ ತಕ್ಷಣ ನಾನು ಮೇನ್ ಟೈಮಿಂಗ್ಸ್ ನೋಡ್ತೀನಿ ಅದಕ್ಕೋಸ್ಕರ. ಹಾಗೆ ಇಲ್ಲಿ ಈ ಕಡೆ ಸೈಡ್ ಹಾಕೊಂಡಿದ್ದೀನಿ. ಹಾಗೆ ಒಂದೆರಡು ಬೀರು ಇದೆ ಅಷ್ಟೇ ನಮ್ಮ ಬಟ್ಟೆ. ಇದು ಇದರಲ್ಲಿ ಹಳೆ ಬಟ್ಟೆ ಇಟ್ಕೊಂಡು ಡೈಲಿ ಯೂಸಸ್ಗೆ. ಇದು ಅಂದರೆ ಹೊಸ ಬಟ್ಟೆ ಇಟ್ಕೊಳ್ಳೋಕ್ಕೆ, ರೇಷ್ಮೆ ಸೇರಿ ಮತ್ತು ಮಾಮೂಲಿ ಸ್ಯಾರೀಸ್ ಡ್ರೆಸ್ಸಸ್ಗೆಲ್ಲ ನಾನು ಈ ಬೀರು ಇಬ್ಬರು ಯೂಸ್ ಮಾಡ್ತೀನಿ. ನೆಕ್ಸ್ಟು ಅಲ್ಲಿ ಕಬೋರ್ಡ್ ಇದೆಯಲ್ಲ, ಅದರಲ್ಲಿ ನಾನು ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಎಕ್ಸ್ಟ್ರಾ ಹೂ ಇವು ಏನಾದಿದ್ರೆ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಗ್ರೈಂಡರು ಮತ್ತು ಅಲ್ಲಿ ಮೇಲೆ ಹೊಸದೊಂದು ಮಿಷಿನ್ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಸಾಮಾನು ಇದೆ ಆ ಮನೇಲಿ, ನಾನು ಇನ್ನೂ ಶಿಫ್ಟ್ ಮಾಡೋದಿದೆ. ಹಾಗೆ ನನಗೆ ಕೃಷ್ಣ ಅಂದರೆ ನನ್ನ ಫೇವ್ರೆಟ್ ಕೃಷ್ಣ, ಅದಕ್ಕೋಸ್ಕರ ನಮ್ಮ ರೂಮಲ್ಲಿ ಒಂದು ಕೃಷ್ಣ ಫೋಟೋ ಇರಲೇಬೇಕು ನನಗೆ. ಒಂದು ಹಳೇದಾಯ್ತು ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಇದು ಈ ಫೋಟೋ ತಂದೆ, ನನಗೆ ತುಂಬ ಫೇವ್ರೆಟ್ ಗಣೇಶ ಡಿಫ್ರೆಂಟಾಗಿರಲಿ ಕೃಷ್ಣ ಬಿಡಿ ಅಂದ್ಬಿಟ್ಟು ನಾನು ಈ ಫೋಟೋ ನಾನು ತೊಗೊಂಬಂದೆ. ಹಾಗೆ ಇದ್ದಿದ್ದೆ ಇಷ್ಟೇ ನಮ್ಮನೆ. ಮುಂದಕ್ಕೆ ಏನಾದರೂ ನಾನು ಚೇಂಜಸ್ ಮಾಡಿಕೊಂಡ್ರೆ ನಮ್ಮನೇನ ಖಂಡಿತವಾಗ್ಲೂ ಮತ್ತೆ ನಾನು ಈ ಥರ ಚೇಂಜಸ್ ಮಾಡಿದಾಗೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹೇಗಿದೆ ನಮ್ಮನೆ, ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಈ ಥರ ಇಟ್ಕೊಂಡಿದ್ದೀನಿ ನಾನು. ನೋಡೋಣ ಮುಂದಕ್ಕೆ ಸ್ವಲ್ಪ ಚೇಂಜಸ್ ಮಾಡಬೇಕಂತಿದ್ದೀನಿ, ಮಾಡಿಕೊಂಡ್ರೆ ಅದನ್ನು ಕೂಡ ತಿಳಿಸ್ತೀನಿ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ದಿವಸದಿಂದ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಸೊ ನನ್ನ ಟೈಮೇ ಸಿಗಲಿಲ್ಲ. ವಾಯ್ಸ್ ಕೂಡ ಚೇಂಜಸ್ ಇದೆ ನನಗೆ, ಯಾಕಂದರೆ ಸ್ವಲ್ಪ ಮನೆಗೆಲ್ಲ ಪೇಂಟಿಂಗ್ ಮಾಡಿದ್ವಿ, ಸ್ವಲ್ಪ ಧೂಳು ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತಲ್ವ, ನನಗೆ ಧೂಳಂದರೆ ಫಸ್ಟೇ ಆಗಲ್ಲ. ನಮ್ಮ ಮನೆಯವ್ರಿಗೂ ನನಗೆ ಸೇಮ್, ಅವ್ರಿಗೆ ವಾಯ್ಸ್ ಹೋಗಿಲ್ಲ, ಸ್ವಲ್ಪ ಹುಷಾರು ತಪ್ಪಿದ್ರು. ನನಗೆ ವಾಯ್ಸ್ ಆಗಲಿ ಒಂದು ವೀಕ್ ಆಯಿತು, ಇನ್ನೂ ವಾಯ್ಸ್ ಸರಿ ಹೋಗಲಿಲ್ಲ ಅನಿಸ್ತು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವೇನೇ ವಿಡಿಯೋ ಮಾಡೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.